ಸೊ ಇದೊಂದು ಮಲ್ಟಿ ಬ್ರ್ಯಾಂಡ್ ಎಲೆಕ್ಟ್ರಿಕ್ ಬೈಕ್ ನ ಒಂದು ಸ್ಟೋರ್. ಇದು ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲ, ಸ್ಪೋರ್ಟ್ಸ್ ಬೈಕ್ ಕ್ಯಾಟಗರಿ ಇದು ನಿಮಗೆ. ಒಂಥರ ಲುಕ್ ನೋಡಿ ಸರ್, ಇದರಲ್ಲಿ ಡ್ಯುಯಲ್ ಹೆಡ್ಲೈಟ್ ಇದೆ, ಒಂಥರ ಸ್ಪೋರ್ಟ್ಸ್ ಲುಕ್ ತರ ಬರುತ್ತೆ ಇದು. ಸರ್ ಒಂಥರ ರೆಟ್ರೋ ಗಾಡಿ, ಇದು ಹಳೆ ಕಾಲದಲ್ಲಿ ಬರೋದಲ್ಲ ಸಿಟಿ ಗಾಡಿ, ಆ ತರ ಬರುತ್ತೆ ಇದು ಗಾಡಿ ನಿಮ್ಗೆ. ಈ ಗಾಡಿ ಏನಿದೆಯಲ್ಲ ಇದು, ಸೊ ಇದು ಲಗೇಜ್ ಕ್ಯಾರಿಯಿಂಗ್ ಗಾಡಿ ಸರ್. ಇದು ಸರ್ ನಿಮ್ಗೆ ಆರಾಮಾಗಿ 350-400 kg ಹೇಳ್ಕೊಂಡು ಹೋಗುತ್ತೆ ಸರ್, 400 kg ಆರಾಮಾಗಿ. ಸೊ ಈ ಬ್ಯಾಟ್ರಿಲಿ ನೀವು ಜಸ್ಟ್ ಇದನ್ನ ಪ್ಲಗ್ ಇನ್ ಮಾಡಿ ಅಥವಾ ಇದನ್ನ ಕ್ಯಾರಿ ಮಾಡ್ಕೊಂಡು ಹೋಗಿ ಮನೇಲಿ ಚಾರ್ಜ್ ಮಾಡ್ಕೊಂಡು. ಇಷ್ಟ ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಇವತ್ತು ನಾವು ಮೈ ಇವಿ ಸ್ಟೋರ್ನಲ್ಲಿದ್ದೀವಿ. ಸೊ ಇದೊಂದು ಮಲ್ಟಿ ಬ್ರ್ಯಾಂಡ್ ಎಲೆಕ್ಟ್ರಿಕ್ ಬೈಕ್ನ ಒಂದು ಸ್ಟೋರು. ಈ ಸ್ಟೋರ್ ಬಗ್ಗೆ ಕಂಪ್ಲೀಟ್ ಆಗಿ ನಮಗೆ ಪುನೀತ್ ಅವ್ರು ತಿಳಿಸ್ಕೊಡ್ತಾರೆ. ಹಾಯ್ ಸರ್, ಹೇಳಿ ಸರ್. ನೀವು ಮುಂಚೆ ಈಗ ಯಾವುದೇ ಒಂದು ಕಸ್ಟಮರು ಒಂದು ಎಲೆಕ್ಟ್ರಿಕ್ ವೆಹಿಕಲ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ತುಂಬ ಎಲೆಕ್ಟ್ರಿಕ್ ವೆಹಿಕಲ್ ಬ್ರ್ಯಾಂಡ್ಗಳಿದೆ. ಈಗ ಪೆಟ್ರೋಲ್ ವೆಹಿಕಲ್ ಅಂತ ಹೇಳಿದ್ರೆ ಒಂದು ಕೇವಲ ಒಂದು 5-6 ವೆಹಿಕಲ್ಸ್ ಬ್ರ್ಯಾಂಡ್ ಕಂಪ್ನಿಗಳಿದೆ. ಸೊ ಬಟ್ ಎಲೆಕ್ಟ್ರಿಕ್ ವೆಹಿಕಲ್ ಸೆಕ್ಟರ್ಗೆ ಅಂತ ಬಂದಾಗ ತುಂಬಾ ವೇರಿಯಂಟ್ಸ್ಗಳಿದೆ. ಸೊ ಕಸ್ಟಮರ್ಗೆ ತುಂಬ ಕನ್ಫ್ಯೂಸ್ ಆಗ್ಬಿಡಿದೆ, ಯಾವ ವೆಹಿಕಲ್ ತೊಗೊಂಬಿಡೋದು, ಯಾವ್ದು ತೊಗೊಂಡ್ರೆ ಬೆಸ್ಟ್ ಯಾವುದನ್ನು. ಬಟ್ ನಮ್ಮ ಮೈ ಇವಿ ಸ್ಟೋರ್ ಏನಿದೆ, ಸೊ ಒಂದೇ ಪ್ಲಾಟ್ಫಾರ್ಮಲ್ಲಿ ಮಲ್ಟಿ ಬ್ರ್ಯಾಂಡ್, ಈಗ ಬಿಗೋಸ್ ಆಗಿರ್ಬೋದು, ಕಿಟ್ರಾನ್ ಆಗಿರ್ಬೋದು, ಎಲೆಕ್ಟ್ರಿಕ್ಸ್ ಆಗಿರ್ಬೋದು ಅಥವಾ ಅತಿಯಸ್ ಆಗಿರ್ಬೋದು, ಎಲ್ಲಾನು ಒಂದೇ ಪ್ಲಾಟ್ಫಾರ್ಮಲ್ಲಿ ನಾವು ಕಸ್ಟಮರ್ಸ್ಗೆ ಪ್ರೊವೈಡ್ ಮಾಡೋದ್ರಿಂದ ಸೊ ಕಸ್ಟಮರ್ಗೆ ಕನ್ಫ್ಯೂಷನ್ ಏನಿಲ್ಲ. ನಮ್ಮ ಸ್ಟೋರ್ಗೆ ಬಂದರೆ ಯಾವ ಗಾಡಿ ತೊಗೊಬೇಕು ಅಂತ ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ, 4-5 ಗಾಡಿ ಆಪ್ಷನ್ಸ್ ಇರುತ್ತೆ ಅವ್ರಿಗೆ ಜೊತೆಗೆ. ಈಗ ಬಂದ ತಕ್ಷಣ ನಿಮ್ಮ ಅವ್ರಿಗೆ ಓ ಹೌದಾ ಇದು ತೊಗೊಂಡ್ರೆ ನಾನು ಡೈಲಿ ಸೂಟಬಲ್ಗೆ ಇಷ್ಟು ಟ್ರಾವೆಲ್ ಮಾಡೋರಿಗೆ ಇಷ್ಟು ಇದು ಪರ್ಫೆಕ್ಟ್ ಆಗಿರುತ್ತೆ ಅನ್ನೋ ಒಂದು ಮೈಂಡ್ ಪರ್ಫೆಕ್ಟ್ ಆಗಿ ಬರುತ್ತೆ. 4-5 ಕಡೆ ಹೋಗೋ ಬದಲು ಒಂದೇ ಅಂಗಡಿ ಒಂದೇ ಸ್ಟೋರಲ್ಲಿ ಎಲ್ಲ ಸಿಗುತ್ತೆ. ಈಗ ನೀವು 4 ಸ್ಟೋರ್ ವಿಸಿಟ್ ಮಾಡೋ ಬದಲು 4 ಸ್ಟೋರ್ದು ನಿಮಗೆ ವಿಸಿಬಿಲಿಟಿ ಇನ್ನೂ ಚೆನ್ನಾಗಿ, ಇನ್ನು ಮಲ್ಟಿ ತುಂಬ ಬ್ರ್ಯಾಂಡ್ಸ್ಗಳಿದೆ ನಮ್ಮಲ್ಲಿ. ಸೊ ಎಲ್ಲನೂ ಒಂದೇ ಪ್ಲಾಟ್ಫಾರ್ಮಲ್ಲಿ ಸಿಗುತ್ತೆ ನಿಮಗೆ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಗಾಡಿಗಳಿದೆ, ಲೇಟ್ ಮಾಡೋದು ಬೇಡ ಸರ್, ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟು ಮಾರುತಿ ಸನ್ನಿಂದ ಸ್ಟಾರ್ಟ್ ಮಾಡೋಣ. ಸೊ ಈ ಗಾಡಿ ನಿಮಗೆ ವೇರಿಯಂಟು, ನಿಮಗೆ ಫ್ರಂಟಲ್ಲಿ ಏನಿದೆ ಲುಕ್ ಒಂಥರ ಹೆಡ್ಲೈಟ್ ಕೂಡ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ನಿಮಗೆ. ಹೌದು ಸರ್, ಡಿಫ್ರೆಂಟ್ ಆಗಿರುತ್ತೆ. ಮತ್ತು ವೀಲ್ ಬೇಸ್ ಕೂಡ ನಾರ್ಮಲ್ ಬೇರೆ ವೆಹಿಕಲ್ ಕಂಪೇರ್ ಮಾಡಿದ್ರೆ ಇದರಲ್ಲಿ ನಿಮ್ಗೆ ಸ್ವಲ್ಪ ವೀಲ್ ಬೇಸ್ ದೊಡ್ಡದಾಗಿ ಬರುತ್ತೆ, 12-inch ವೀಲ್ ಬರುತ್ತೆ. ಸೊ ಅದಾದ್ಮೇಲೆ ನಿಮಗೆ ಫ್ರಂಟಲ್ಲಿ ಡಿಸ್ಕ್ ಬ್ರೇಕ್ ಬರುತ್ತೆ ಸರ್, ಇದೊಂದು ಮೇನ್ ಅಡ್ವಾಂಟೇಜ್ ಗಾಡೀಲಿ. ಸೊ ಡಿಸ್ಕ್ ಬ್ರೇಕ್ ಇರೋದ್ರಿಂದ ನಿಮಗೆ ಬ್ರೇಕಿಂಗ್ ಕಂಫರ್ಟ್ ಎಲ್ಲ ಚೆನ್ನಾಗಿರುತ್ತೆ ಸರ್ ಗಾಡೀಲಿ. ಸೊ ಇನ್ನೊಂದು ಏನಂದ್ರೆ ಇದ್ರದ್ದು ಪ್ರೈಸು ಸ್ಪೆಸಿಫಿಕೇಶನ್ ರೇಂಜ್ ಎಲ್ಲ ಹೇಳಬೇಕಂದ್ರೆ, ರೇಂಜ್ ಬಂದ್ಬಿಟ್ಟು ನಿಮಗೆ ಅಪ್ ಟು ನಿಮಗೆ 130 kilometers ರೇಂಜ್ ಹೋಗುತ್ತೆ ಗಾಡಿ, 130 kilometers ಪರ್ ಚಾರ್ಜ್ ನಿಮ್ಗೆ ನಾನ್ ಸ್ಟಾಪ್ ಆಗಿ ಹೋಗ್ಬೋದು ಸರ್. ಸರ್ ನಿಮಗೆ ಸ್ಪೀಡು ಈಗ ಹೆಂಗಾಗುತ್ತೆ ಅಂದ್ರೆ, ಕೆಲವರು ಕಸ್ಟಮರ್ಸ್ಗೆ ರೇಂಜ್ ಜಾಸ್ತಿ ಇದ್ರೆ ಏನು ಸ್ಪೀಡ್ ಕಮ್ಮಿ ಇರುತ್ತೆ ಅನ್ನೋ ಒಂದು ಮೆಂಟಾಲಿಟಿ ಬಂದ್ಬಿಟ್ಟಿರುತ್ತೆ. ಬಟ್ ಏನಾಗುತ್ತೆ ಸರ್, ಇದರಲ್ಲಿ ಸ್ಪೀಡ್ 80 ಹೋಗುತ್ತೆ ಸರ್, ಇದು 80 ಸ್ಪೀಡ್ ವರ್ಗೂ ಹೋಗುತ್ತೆ, ಅಪ್ ಟು 80 kilometers ಸ್ಪೀಡ್. 80 kilometers ಸ್ಪೀಡ್ ಅಲ್ಲಿ 130 kilometers ರೇಂಜ್ ಕೊಡುತ್ತೆ ಸರ್ ಗಾಡಿ ಇದು ನಿಮಗೆ. ಆಮೇಲೆ ಇನ್ನೊಂದು ಪ್ರೈಸ್ ಸ್ಪೆಸಿಫಿಕೇಶನ್ ಸರ್, ಹೌದು ಸರ್, ಇದರಲ್ಲಿ ನಿಮಗೆ ಇಲ್ಲಿ ಡ್ರೈವಿಂಗ್ ಮೋಡ್ ಸ್ವಿಚ್ ಮಾಡ್ಕೊಳ್ಳೋ ಇಲ್ಲಿ ಆಪ್ಷನ್ ಇರುತ್ತೆ ನಿಮಗೆ. ಸೊ ಡ್ರೈವಿಂಗ್ ಮೋಡ್ ನ ಕೂಡ ನೀವು ಸ್ವಿಚ್ ಮಾಡ್ಕೊಂತ ಹೋಗ್ಬೋದು, ಇಕೋ ಮತ್ತೆ ಸ್ಪೋರ್ಟ್ಸ್ ಮೋಡ್ ನ ಸ್ವಿಚ್ ಮಾಡ್ಕೊಂತ ಹೋಗ್ಬೋದು. ಹೌದು, ಸ್ಪೀಡ್ ಹೋಗುತ್ತೆ, ಮೈಲೇಜ್ ಕೂಡ ಡ್ರಾಪ್. ಈಗ ಟಾಪ್ ಈಗ 80 ಹೋಗ್ತೀನಿ ಅಂದ್ರೆ ಇನ್ನೊಂದು ಸ್ವಲ್ಪ ರೇಂಜ್ ಕಮ್ಮಿ ಬರುತ್ತೆ, 100 kilometers ಬರುತ್ತೆ, ಆ ತರ ನಿಮಗೆ ರೇಂಜ್ ಡ್ರಾಪ್ ಆಗ್ತಾ ಹೋಗುತ್ತೆ ಸರ್ ನಿಮಗೆ. ಸರ್ ಪೋರ್ಟಬಲ್ ಬ್ಯಾಟ್ರಿ ಬರುತ್ತೆ ಸರ್, ನಿಮ್ಗೆ ಪೋರ್ಟಬಲ್ ಬ್ಯಾಟ್ರಿ ಬರುತ್ತೆ ನಿಮಗೆ. ಸರ್ ಪ್ರೈಸ್ ಬಂದ್ಬಿಟ್ಟು ಇದ್ರದ್ದು ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು 132,000 ಇದೆ ಸರ್ ಇದ್ರದ್ದು. ಒಂದು 132,000 ನಿಮ್ಮ ಕಡೆ ನಿಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ಸ್ಪೆಷಲ್ ಆಗಿ 128,000 ಗಾಡಿ ಫೈನಲೈಸ್ ಆಗುತ್ತೆ ಸರ್. ಸೂಪರ್, 128,000 ಒಂದು ಆಫರ್ ಕೂಡ ಇದೆ, ನಾನು ಅದನ್ನ ಕೊನೆಯಲ್ಲಿ ಹೇಳ್ತೀನಿ ಸರ್ ಏನು ಅಂತ. ಸರ್ ಇದರಲ್ಲಿ ನಿಮ್ಗೆ ಟೋಟಲ್ ಆಗಿ ಯೆಲ್ಲೋ ಇದೆ, ಆರೆಂಜ್ ಇದೆ, ಮತ್ತೆ ಇನ್ನೊಂದು ಕಲರ್ ಬರುತ್ತೆ ಸರ್. ಹೌದು ಸರ್. ಇನ್ನೊಂದು ಸರ್ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಇದು ನಾನ್ ರಿಜಿಸ್ಟರ್ಡ್ ಗಾಡಿ ಬರುತ್ತೆ ಸರ್ ನಿಮಗೆ. ಸೊ ಇದರಲ್ಲಿ ನಿಮಗೆ ಟಾಪ್ ಸ್ಪೀಡು 25 ಹೋಗುತ್ತೆ, ಯಾಕೆಂದ್ರೆ ನಾನ್ ರಿಜಿಸ್ಟರ್ಡ್ ಗಾಡಿ ಇರೋದ್ರಿಂದ ನಿಮಗೆ ಟಾಪ್ ಸ್ಪೀಡೇ ನಿಮ್ಗೆ 25 ಹೋಗುತ್ತೆ, ಬಿಕಾಸ್ ಹೌದು ಲೋ ಸ್ಪೀಡ್ ಗಾಡಿ ಬರುತ್ತೆ ಇದು. ಸೊ ಲೋ ಸ್ಪೀಡ್ ಗಾಡಿಗಳಲ್ಲಿ ನಮ್ಮಲ್ಲಿ ಇನ್ನೊಂದು ಆಫರ್ ಇದೆ, ಅದು ನನಗೆ ಖಂಡಿತ ನಿಮ್ಗೆ ಲಾಸ್ಟ್ ಅಲ್ಲಿ ತಿಳಿಸ್ಕೊಡ್ತೀನಿ ಏನು ಅಂದ್ಬಿಟ್ಟು ಆಫರ್ನ. ಸೊ ಇದು ನಿಮಗೆ ಸರ್ ಈ ಗಾಡಿಯಲ್ಲಿ ಡಿಕ್ಕಿ ಸ್ಪೇಸ್ ನೋಡೋದಾಗ್ಲಿ ಅಥವಾ ಮುಂದೆ ಎಲ್ಲ ನೋಡೋದು ತುಂಬ ಅಟ್ರಾಕ್ಟಿವ್ ಆಗಿದೆ. ಈಗ ಚಿಕ್ಕ ಹಾಂ ಸರ್, ಕಾಂಪ್ಯಾಕ್ಟ್ ಆಗಿದೆ. ಈಗ ಮನೇಲಿ ಎಲ್ಲರೂ ಲೇಡೀಸು ಅಥವಾ ಮಕ್ಕಳು ಓಡಾಡೋದಕ್ಕೆ, ಸ್ಕೂಲ್ಗೆ ಹೋಗೋದಕ್ಕೆ ಅಥವಾ ಲೇಡೀಸ್ ಈಗ ಮಾರ್ಕೆಟ್ಗೆ ಹೋಗಬೇಕು ಅಂತ ಇರೋರಿಗೆಲ್ಲ ಬೆಸ್ಟ್ ಸೂಟಬಲ್ ಗಾಡಿ ಸರ್ ಇದು. ಯಾಕಂದ್ರೆ ಗಾಡಿನೂ ಕಾಂಪ್ಯಾಕ್ಟ್ ಆಗಿದೆ, ಪ್ರೈಸ್ ಕೂಡ ಕಂಫರ್ಟಬಲ್ ಆಗಿದೆ ಸರ್ ಇದು. ಹಾಂ ಸರ್, ಸ್ಪೀಡು ಯಾಕಂದ್ರೆ ಸರ್ ಕಲಿಯೋರ್ಗಂತೂ ಬೆಸ್ಟ್ ಗಾಡಿ ಸರ್. ಯಾಕಂದ್ರೆ ಬೆಂಗಳೂರು ಲೋಕಲ್ ಅಲ್ಲಿ ಸಿಟಿ ಓಡಾಡ್ತೀನಿ ಅಂದ್ರೆ 25 ಇಸ್ ಅ ವೆರಿ ಗುಡ್ ಸ್ಪೀಡ್ ಸರ್. ಹೌದು, ಬಿಕಾಸ್ ಎಲ್ಲೋದ್ರೆ ಅಳ್ಳ ಸಿಗುತ್ತೆ, ಇಲ್ಲ ಸಿಗ್ನಲ್ ಸಿಗುತ್ತೆ, ನಿಮ್ಗೆ ಆರಾಮಾಗಿ ಓಡೋದು. 25 kilometers ಸ್ಪೀಡ್ ಅಲ್ಲಿ ಆರಾಮಾಗಿ ಓಡಾಡ್ಬೋದು ಸರ್ ನೀವು. ಸರ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 83,000 ಇದೆ ಸರ್ ಗಾಡಿದು. 83,000 ಇರುತ್ತೆ ಸರ್, ಖಂಡಿತ ನಿಮ್ಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮ್ಗೆ 80,000 ಮಾಡಿಸ್ಕೊಡ್ತೀನಿ ಸರ್ ಇದನ್ನ ಖಂಡಿತ. ಸರ್ ಇದು ಜೆಮೋಪಾಯ್ ಇದೆ ಸರ್, ಜೆಮೋಪಾಯಿ
ಜಿಮೋಪೈ ಗಾಡಿ ಇದು ಆಲ್ರೆಡಿ ತುಂಬಾ ಫೇಮಸ್ ಗಾಡಿ ಸರ್ ಇದು ಎಲೆಕ್ಟ್ರಿಕ್ ವೆಹಿಕಲ್ ಸೆಕ್ಟರ್ ಅಲ್ಲಿ ಏನಿದೆ ಇದು ತುಂಬಾ ಫೇಮಸ್ ಗಾಡಿ ಇದು ನಿಮಗೆ ಸೊ ಇದು ನಿಮಗೆ ಟಾಪ್ ಸ್ಪೀಡು ಅರೌಂಡ್ ನಿಮಗೆ 50 ಹೋಗುತ್ತೆ ಟಾಪ್ ಸ್ಪೀಡ್ ಆರಾಮಾಗಿ ಇದರಲ್ಲಿ ನಿಮಗೆ ಸೊ ಹಾಂ ಸರ್ ಟಾಪ್ ಸ್ಪೀಡ್ ಹೈ ಸ್ಪೀಡ್ ಗಾಡಿ ಅಂದರೆ ನಿಮಗೆ ರಿಜಿಸ್ಟ್ರೇಷನ್ ಬಂದೇ ಬರುತ್ತೆ ನಿಮಗೆ ಹೌದು ರಿಜಿಸ್ಟ್ರೇಷನ್ ಬಂದೇ ಬರುತ್ತೆ ನಿಮಗೆ ಇದರಲ್ಲಿ ಸೊ ಇದರಲ್ಲೂ ಕೂಡ ಅಟ್ರಾಕ್ಟಿವ್ ಫೀಚರ್ಸ್ ಪೋರ್ಟಬಲ್ ಬ್ಯಾಟ್ರಿ ಬರುತ್ತೆ ಬ್ಯಾಟ್ರಿ ಕೂಡ ನೀವು ಮನೇಲಿ ತೊಗೊಂಡೋಗಿ ಮನೇಲಿ ಚಾರ್ಜ್ ಮಾಡ್ಕೊಬೋದು ಇಲ್ಲಾಂದರೂ ಕೂಡ ಪಾರ್ಕಿಂಗ್ ಸ್ಪೆಷಲಿಟಿ ಇದ್ರೆ ಅಲ್ಲೂ ಕೂಡ ನೀವು ಚಾರ್ಜ್ ಮಾಡ್ಕೊಬೋದು ಗಾಡಿನ ನಿಮಗೆ ನಿಮಗೆ ಫ್ರಂಟಲ್ಲೂ ಕೂಡ ಡಿಸ್ಕ್ ಬ್ರೇಕ್ ಬರುತ್ತೆ ಈ ಗಾಡೀಲಿ ಸರ್ ಎಲ್ಲ ಗಾಡಿಲೂ ಡಿಸ್ಕ್ ಬ್ರೇಕ್ ಬರುತ್ತೆ ಸರ್ ಡ್ಯುಯಲ್ ಡಿಸ್ಕ್ ಇರುತ್ತೆ ಸರ್ ಕೆಲವು ಗಾಡೀಲಿ ಫ್ರಂಟ್ ಮಾತ್ರ ಡಿಸ್ಕ್ ಇರುತ್ತೆ ಬ್ಯಾಕಲ್ಲಿ ಡ್ರಮ್ ಬ್ರೇಕ್ ಇರುತ್ತೆ ಬಿಕಾಸ್ ಹಬ್ಬು ಇರೋದ್ರಿಂದ ಸೊ ಕೆಲವು ಗಾಡೀಲಿ ಇದಾಗುತ್ತೆ ಆ ಥರ ಆಗುತ್ತೆ ಸರ್ ಪ್ರೈಸ್ ಬಂದ್ಬಿಟ್ಟು 128,000 ಇದೆ ವಿತ್ ಆಫರು ನಿಮಗೆ ನಿಮ್ಮ ಸಬ್ಸ್ಕ್ರೈಬರ್ಸ್ಗೋರ 125,000 ಸರ್ ಗಾಡಿ ಖಂಡಿತ ಸರ್ ಸರ್ ಇದು ಬಂದು ನಾನ್ ರಿಜಿಸ್ಟರ್ಡ್ ಗಾಡಿ ಸರ್ ನಿಮಗೆ ಹೌದು ಸರ್ ಲುಕ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ ಲಿಯೋ ಗಾಡಿ ಅಂತ ಹೇಳಿ ನಿಮಗೆ ಸೊ ಇದು ನಿಮಗೆ ನಾನ್ ರಿಜಿಸ್ಟರ್ಡ್ ಇದು ಬರುತ್ತೆ ಸೊ ನಿಮ್ಗೆ ಟಾಪ್ ಸ್ಪೀಡ್ ಕಮ್ಮಿನೇ ಇರುತ್ತೆ 25 ಅಷ್ಟೇ ಇರುತ್ತೆ ನಿಮಗೆ ಅಷ್ಟೇ ಸರ್ ಒಂಥರ ಲುಕ್ ನೋಡಿ ಸರ್ ಇದರಲ್ಲಿ ಡ್ಯುಯಲ್ ಹೆಡ್ ಲೈಟ್ ಇರುತ್ತೆ ಒಂಥರ ಸ್ಪೋರ್ಟ್ಸ್ ಲುಕ್ ತರ ಬರುತ್ತೆ ಇದು ಫ್ರಂಟ್ ಆಗಲಿ ಇದಾಗಲಿ ನಿಮಗೆ ಸೊ ಫ್ರಂಟಲ್ಲೂ ನಿಮಗೆ ನೋಡಿ ಕಲರ್ಫುಲ್ ಡಿಸ್ಕ್ ಬ್ರೇಕ್ ಬರುತ್ತೆ ಇಲ್ಲಿ ಕಲರೇ ಇದೆ ಕಲರ್ ಮ್ಯಾಚಿಂಗ್ ಡಿಸ್ಕ್ ಬ್ರೇಕ್ ಬರುತ್ತೆ ಹೌದು ವೀಲು ದೊಡ್ಡದಿದೆ ವಿಡ್ತು ಇದೆ ನಿಮ್ಮ 12-inch ಡಯಾ ಕೂಡ 12-inch ಬರುತ್ತೆ ನಿಮಗೆ ಇದರಲ್ಲಿ ಸೊ ಇದು ಪ್ರೈಸ್ ಬಂದ್ಬಿಟ್ಟು ಸರ್ ನಿಮಗೆ ಒನ್ ಪರ್ ಚಾರ್ಜ್ ನಿಮಗೆ ಇದು 120 kilometers ಹೋಗುತ್ತೆ ಕಂಪ್ನಿ ಹೇಳುತ್ತೆ 120 ಹೋಗುತ್ತೆ ಅಂದ್ಬಿಟ್ಟು ಬಟ್ ಅರೌಂಡ್ 100 ಅಂತ ಆರಾಮಾಗಿ ಬರುತ್ತೆ ಸರ್ ನಿಮಗೆ ಗಾಡಿಯಲ್ಲಿ ಚಾರ್ಜ್ಗೆ 100 kilometers ಹೋಗಿದೆ 25 ಸ್ಪೀಡು ಸೂಪರ್ ಅಂತ ಹೇಳೋದು ಲುಕ್ ಸಕ್ಕದಾಗಿದೆ ಸರ್ ಪ್ರೈಸ್ ಎಷ್ಟಾಗುತ್ತೆ ಸರ್ ಪ್ರೈಸ್ ಬಂದು ನಿಮಗೆ 85,000 ಇದೆ ಸರ್ ಓಕೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ 80,000 ಸರ್ ಫೈನಲ್ ಕ್ರೇಜಿ ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಜೆಮೋಪೈ ಅಂತ ಹೇಳ್ಬಿಟ್ಟು ಸರ್ ರೈಡರ್ ಗಾಡಿ ಇದು ಅದು ಸರ್ ಎರಡು ಗಾಡಿ ಇದೆ ಜಮಪಾಯಲ್ಲಿ ಒಂದು ರಿಜಿಸ್ಟರ್ಡ್ ಒಂದು ನಾನ್ ರಿಜಿಸ್ಟರ್ಡ್ ಗಾಡಿ ಇದೆ ಸೊ ಇದು ನಾನ್ ರಿಜಿಸ್ಟರ್ಡ್ ಗಾಡಿ ನಿಮಗೆ ಟಾಪ್ ಸ್ಪೀಡ್ 25 ಹೋಗುತ್ತೆ ಅಷ್ಟೇ ಸೊ ಇದು ಕೂಡ ನಿಮಗೆ ಪ್ರೈಸ್ 85 ಇದೆ ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ 80,000 ಸರ್ ಲೋ ಸ್ಪೀಡ್ ವೆಹಿಕಲ್ ಇದು 80,000 ಫೈನಲ್ ಆಗುತ್ತೆ ಹೌದು ಸರ್ ಬೆಸ್ಟ್ ಡಿಸ್ಕೌಂಟ್ ವಿತ್ ಆಫರ್ ನಾನು ಆಫರ್ ಹೇಳ್ತೀನಿ ಹಾಂ ಸರ್ ಶ್ಯೂರ್ ನೆಕ್ಸ್ಟ್ ಬಂದ್ಬಿಟ್ಟು ಸರ್ ಬಿಗಾಸ್ ಕಂಪನಿ ಇದೆ ಈ ಕಲರ್ ಈ ಗಾಡಿ ಏನ್ ನೋಡ್ತಾ ಇದ್ರೆ ಇದು ಮ್ಯಾಟ್ ಫಿನಿಶ್ ಗಾಡಿ ನೀವು ಅಲ್ಲಿ ನೋಡಿದ್ರಲ್ಲ ಆ ಗಾಡಿ ನೋಡಿದ್ರೆ ರೆಡ್ ಕಲರ್ ಗಾಡಿ ಸೊ ಅದ್ರದೇ ವೇರಿಯಂಟ್ ಇದು ಮ್ಯಾಟ್ ಫಿನಿಶಿಂಗ್ ಬರುತ್ತೆ ಕಲರ್ ನೋಡಬಹುದು ನೀವು ಮ್ಯಾಟ್ ಫಿನಿಶಿಂಗ್ ಬರುತ್ತೆ ಗಾಡಿಲಿ ಸೊ ಒಂಥರ ಅಟ್ರಾಕ್ಟಿವ್ ಲುಕ್ ಇರುತ್ತೆ ಸೊ ನಿಮ್ಗೆ ಲೋ ಸ್ಪೀಡ್ ವೆಹಿಕಲ್ ಇದು ಕೂಡ ಲೋ ಸ್ಪೀಡ್ ವೆಹಿಕಲ್ ಬರುತ್ತೆ ಸೊ ವಿತ್ ಕಲರ್ ಸೇಮ್ ಕಲರ್ ಚೇಂಜ್ ಅಷ್ಟೇ ಸರ್ ಇದರಲ್ಲಿ ಹೌದು ಸರ್ ಸರ್ ಬಂದ್ಬಿಟ್ಟು ಬಿಗಾಸ್ ಅಂತ ಹೇಳಿ ಮಾಡಲು ಇದ್ರಲ್ಲಿ ಸ್ವಲ್ಪ ಫೀಚರ್ಸ್ ತುಂಬಾ ಅಟ್ರಾಕ್ಟಿವ್ ಫೀಚರ್ಸ್ ಇದೆ ಇದ್ರಲ್ಲಿ ಕಲರ್ಸ್ ಕೂಡ ನಮ್ಮಲ್ಲಿ ಅಟ್ ಸ್ಟಾಕ್ ಪ್ರೆಸೆಂಟ್ 3 ಕಲರ್ ಇದೆ ಸರ್ ರೆಡ್ ಇದೆ ಗ್ರೇ ಇದೆ ಮತ್ತೆ ಬ್ಲೂ ಕಲರ್ ಇದೆ ಸೊ ಇದರಲ್ಲಿ ತುಂಬಾ ಅಟ್ರಾಕ್ಟಿವ್ ಫೀಚರ್ಸ್ ಏನಂತ ಹೇಳಿದ್ರೆ ಸರ್ ಇದರಲ್ಲಿ ಕೀಲೆಸ್ ಗಾಡಿ ಬರುತ್ತೆ ಇದು ಕೀಲೆಸ್ ಆನ್ ಮಾಡಬಹುದು ಸರ್ ನಿಮಗೆ ತೋರಿಸ್ತೀನಿ ಕೀ ಏನು ಬೇಕಾಗಿತ್ತು ವಿಥೌಟ್ ಕೀನೇ ನೀವು ಆರಾಮಾಗಿ ಗಾಡಿನ ಅನ್ಲಾಕ್ ಮಾಡಬಹುದು ಈಗ ನೋಡಿ ಗಾಡಿ ಆನ್ ಆಗಿರುತ್ತೆ ಸರ್ ಗಾಡಿ ಆನ್ ಆಯ್ತು ಸರ್ ನಿಮಗೆ ಗಾಡಿ ಆನ್ ಆಗುತ್ತೆ ಸೊ ವಿತೌಟ್ ಕೀ ಗಾಡಿ ಆನ್ ಆಗ್ಬೋದು ಈಗ ಆಕ್ಚುಲಿ ಗಾಡಿ ಆನ್ ಅಲ್ಲಿ ಇದೆ ನಾನು ಥ್ರೋಟಲ್ ಮಾಡಿದ್ರೆ ಗಾಡಿ ಓಡ್ತಾ ಇದೆ ಆಲ್ರೆಡಿ ಇಂದ ಮೋಟರ್ ರನ್ ಆಗ್ತಾ ಇದೆ ಸೊ ಅಂತ ಕೀಲೆಸ್ ಫೀಚರ್ಸ್ ಇದೆ ಆಮೇಲೆ ಇದರಲ್ಲಿ ಸರ್ ಕಾಂಬಿ ಬ್ರೇಕ್ ಸಿಸ್ಟಮ್ ಬರುತ್ತೆ ಸೊ ಇಲ್ಲಿ ತೋರಿಸೋದಾದ್ರೆ ನಿಮಗೆ ಇಲ್ಲಿ ತೋರಿಸ್ತೀನಿ ನಿಮಗೆ ಬನ್ನಿ ಸರ್ ಇಲ್ಲಿ ನೋಡಿ ಈ ಬ್ರೇಕ್ ಇಟ್ಕೊಳ್ಳಿ ಬ್ಯಾಕ್ದು ಈಗ ನೋಡಿ ನಾನು ಇದನ್ನ ಒತ್ತಿದಾಗ ನಿಮ್ಗೆ ಅದು ಮುಂದೆ ಬರೋ ಫೀಲ್ ಆಯ್ತು ಸೊ ಈಗ ಹೋಗ್ತಾ ಇರ್ತಾರೆ ಏನಾದ್ರು ಸಡನ್ ಆಗಿ ಫ್ರಂಟ್ ಬ್ರೇಕ್ ಇಡ್ಬಿಟ್ರೆ ಸ್ಕಿಡ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ಈ ಗಾಡಿಲಿ ಹಂಗಾಗಲ್ಲ ಬ್ಯಾಲೆನ್ಸಿಂಗ್ ಬ್ರೇಕ್ ಆಗುತ್ತೆ ಹಿಂದೆ ಮುಂದೆ ಎರಡು ಕಡೆನೂ ಇದಾಗತ್ತೆ ಕಾಂಬಿಕ್ಕಿಂತ ಒಂದು ಲೆವೆಲ್ ಅಡ್ವಾನ್ಸ್ಡ್ CBS ಅಂತ ಬರುತ್ತೆ ಇದರಲ್ಲಿ ಆ ಅಡ್ವಾನ್ಸ್ ಲೆವೆಲ್ ಇರುತ್ತೆ ಇದರಲ್ಲಿ ಯಾವ್ದೇ ಒಂದಿಡಿದ್ರು ಸಹ ಸಾಕು ಆರಾಮಾಗಿ ಓಡಿಸ್ಬೋದು ಸರ್ ಈಗ ಥ್ರೋಟಲ್ ಇಟ್ಕೊಂಡು ಒಂದೊಂದ್ಸರಿ ಏನಾಗುತ್ತೆ ಫ್ರಂಟ್ ಬ್ರೇಕ್ ಕೊಡ್ತೀವಿ ಅಂತ ಇದಿರುತ್ತೆ ಬಟ್ ಇದ್ರಲ್ಲಿ ಹಂಗಾಗಲ್ಲ ಬ್ಯಾಲೆನ್ಸಿಂಗ್ ಬ್ರೇಕ್ ಆಗುತ್ತೆ ನಿಮಗೆ ಹೌದು ಸರ್ ಆಮೇಲೆ ಇದು ಸಸ್ಪೆನ್ಷನ್ ಅಷ್ಟೇ ಮುಂದೆ ಸಸ್ಪೆನ್ಷನ್ ತುಂಬಾ ಚೆನ್ನಾಗಿರುತ್ತೆ ಗಾಡಿದು ಇಲ್ಲಿ ನಿಮಗೆ ತೋರಿಸ್ತೀನಿ ನಿಮಗೆ ಸಸ್ಪೆನ್ಷನ್ದು ಇಲ್ಲಿ ನೋಡಿ ಸಸ್ಪೆನ್ಷನ್ ನೋಡಿ ಗಾಡಿದು ಫುಲ್ ಪವರ್ಫುಲ್ ಸಸ್ಪೆನ್ಷನ್ ಹಿಂದೆ ಕೂಡ ಅಷ್ಟೇ ನಿಮಗೆ ಇಲ್ಲಿ ನೋಡಿ ಸಸ್ಪೆನ್ಷನ್ ತುಂಬಾ ಚೆನ್ನಾಗಿದೆ ಗಾಡಿದು ಹೌದು ಆಮೇಲೆ ಹೌದು ಸರ್ ಆಮೇಲೆ ಇದರಲ್ಲಿ ಪೋರ್ಟಬಲ್ ಬ್ಯಾಟ್ರಿ ಬರುತ್ತೆ ಸರ್ ನಿಮಗೆ ಎಲ್ಲಾ ಗಾಡಿಲೂ ಪೋರ್ಟಬಲ್ ಬರುತ್ತೆ ಸರ್ ಮೇನ್ ಆಗಿ ಸೊ ಈ ಗಾಡಿಲಿ ನಿಮ್ಗೆ ಡಿಕ್ಕಿ ಸ್ಪೇಸ್ ಕೂಡ ಅವೈಲೇಬಲ್ ಸೊ ಈ ಬೂಟ್ ಸ್ಪೇಸ್ ಅಲ್ಲಿ ನೋಡಿ ನಿಮ್ಗೆ ಈ ಐಟಮ್ ನೆಲ್ಲ ಇಟ್ಕೊಂಡು ಒಂದು ಪೋರ್ಟಬಲ್ ಬ್ಯಾಟ್ರಿ ಡಿಕ್ಕಿ ಸ್ಪೇಸ್ ಅಲ್ಲಿ ಬ್ಯಾಟ್ರಿ ಕೂಡ ರಿಮೂವಬಲ್ ಬರುತ್ತೆ ನಿಮ್ಗೆ ಬ್ಯಾಟ್ರಿ ಕೂಡ ರಿಮೂವಬಲ್ ಬರುತ್ತೆ ಸರ್ ಈ ಬ್ಯಾಟ್ರಿನ ತೊಗೊಂಡೋಗಿ ನೀವು ಮನೇಲಿ ಚಾರ್ಜ್ ಮಾಡ್ಕೊಬೋದು ಇನ್ ಕೇಸ್ ಏನಾದ್ರು ನನಗೆ ಚಾರ್ಜಿಂಗ್ ಆಪ್ಷನ್ ಇತ್ತು ಅಂದ್ರೆ ಇಲ್ಲಿ ನೋಡಿ ಸರ್ ಇದೇ ಚಾರ್ಜರ್ ಬರುತ್ತೆ ನಿಮಗೆ ಈ ಫ್ರಂಟ್ ಅಲ್ಲಿ ಇಲ್ಲಿ ಚಾರ್ಜ್ ಮಾಡ್ಕೊಬೋದು ಸರ್ ಇಲ್ಲಿ ಮಾಡ್ಕೊಬೋದು ಡೈರೆಕ್ಟ್ ಬ್ಯಾಟ್ರಿಗೆ ಮಾಡ್ಕೊಬೋದು ಆಮೇಲೆ ಸರ್ ಇದ್ರ ಸರ್ 2-2.5 hours ಫುಲ್ ಆಗುತ್ತೆ ಸರ್ 0-100% 2-2.5 hours ಆಗುತ್ತೆ ಸರ್ ಇನ್ನೊಂದು ಅಡ್ವಾಂಟೇಜ್ ಇದರಲ್ಲಿ ನಿಮಗೆ ತೋರಿಸ್ಬೇಕು ಇದರಲ್ಲಿ ಸರ್ ಮಿರರ್ ನಾರ್ಮಲ್ ಆಗಿ ಈಗ ಇನ್ ಕೇಸ್ ಈ ತರ ಹಿಂಗ್ ಮಿರರ್ ಇರುತ್ತೆ ಸರ್ ಈ ಮಿರರ್ ಇದ್ದಾಗ ಗಾಡಿ ಯಾರು ಬಂದು ಹೊಡೆದ್ಬಿಟ್ರೆ ಇದು
ಮುರಿದೋಗೋ ಚಾನ್ಸಸ್, ಬಟ್ ಇದು ಹಂಗಾಗಲ್ಲ ಸರ್. ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ಮಿರರ್ಸ್ ಇದು, ಇಲ್ಲಿ ನೋಡಿ ತ್ರೀ ಸಿಕ್ಸ್ಟಿ ಡಿಗ್ರಿ ಮಿರರ್ಸ್ ಇದು, ಮುರಿಯೋ ಚಾನ್ಸಸ್ ತೀರಾ ಕಮ್ಮಿ ಸರ್ ಇದರಲ್ಲಿ. ಆ ಥರ ಹೌದು, ತ್ರೀ ಸಿಕ್ಸ್ಟಿ ಡಿಗ್ರಿ ಬರುತ್ತೆ ನಿಮಗೆ. ಹೌದು ಸರ್, ಇದರಲ್ಲಿ ಅಡ್ವಾಂಟೇಜ್ ಬರುತ್ತೆ. ಸೊ ಇದರಲ್ಲಿ ಚಾರ್ಜರ್ ಅಷ್ಟೇ ಸರ್. ಈಗ ಕೆಲವರಿಗೆ ಚಾರ್ಜರ್ಸ್ ಯಾವುದೇ ಎಲೆಕ್ಟ್ರಿಕ್ ವೆಹಿಕಲ್ ಆಗಲಿ ಇದಂತಾನೆ ಅಲ್ಲ, ಇದು ನಾರ್ಮಲ್ ಪ್ಲಗ್ ಏನಿರುತ್ತೆ ಅದೇ ಪ್ಲಗ್ ಅಲ್ಲೇ ಚಾರ್ಜ್ ಮಾಡ್ಕೊಬೋದು. ನಿಮ್ಮ ಮನೇಲಿ ಏನಿದೆ ಅದೇ ಏಜ್ ಪಾಯಿಂಟ್ ಬೇಕು ಆ ಥರ ಏನು ಡಿಫ್ರೆನ್ಸಿಯೇಷನ್ ಇರಲ್ಲ, ಇದೇ ಮಾಡ್ಕೊಬೋದು. ಜಸ್ಟ್ ಪ್ಲಗ್ ಅಂಡ್ ಪ್ಲೇ ಅಷ್ಟೇ ಸರ್, ತೆಗೆಯೋದು ಹಾಕೋದು ಅಷ್ಟೇ, ನಿಮ್ಗೇನು ಬೇರೆ ಏನು ಆಪ್ಷನ್ ಇರಲ್ಲ ಇದರಲ್ಲಿ. ಸರ್ ಏನು ಇಲ್ಲ ಸರ್, ಈಗ ಕೆಲವು ಕಂಪ್ನಿಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ಗಾಡಿ ಒಂದ್ ಪ್ರೈಸ್, ಈ ಗಾಡಿ ಓಕೆ ಪ್ರೈಸ್ ನನಗೆ ಓಕೆ ಆಗಿದೆ. ಸೊ ಗಾಡಿ ಒಂದ್ ಪ್ರೈಸ್ ಆದ್ಮೇಲೆ ಸೊ ಅದ್ ನಾನು ಓಕೆ ಬುಕ್ ಮಾಡಕ್ ಬಂದಾಗ ಇಲ್ಲ ಸರ್ ನೀವು ಚಾರ್ಜರ್ ಸಪ್ರೇಟ್ ಆಗಿ ತಗೊಬೇಕು ಅಂದಾಗ ಅದು ಪ್ರೈಸ್ ಇದಾಗುತ್ತೆ. ಸೊ ಬಟ್ ನಾವ್ ಆ ತರ ಮಾಡೋದಿಲ್ಲ, ಗಾಡಿ ಜೊತೆ ಚಾರ್ಜರ್ ಕಂಪ್ಲೀಟ್ ಫ್ರೀ, ಒಂದೇ ಸಿಂಗಲ್ ಪ್ರೈಸ್ ಸರ್. 100,000 ರೂಪಾಯಿ ಗಾಡಿ ಆಗುತ್ತೆ, 96,000 ಫೈನಲ್ ಸರ್. 96,000 ಗಾಡಿ ಫೈನಲ್ ಸರ್. ಸರ್ ಇದು ನಮ್ದು ಏನಿದೆ ಸ್ಪೋರ್ಟ್ಸ್ ಬೈಕ್ ಕ್ಯಾಟಗರಿ ಒಂಥರ ಇದೆ, ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ಸ್ಪೋರ್ಟ್ಸ್ ಬೈಕ್ ಕ್ಯಾಟಗರಿ ಇದು ನಿಮ್ಗೆ. ಅದೇ ತರ ಸರ್ ನೋಡಿ, ನಿಮ್ಗೆ ಇದು ಮೆಟಲ್ ಗಾರ್ಡ್ ಬರುತ್ತೆ ಇಲ್ಲಿ, ಲುಕ್ ಒಂಥರ ಮುಂದೆಯಿಂದ ನೋಡಿದ್ರೆ ನಿಮ್ಗೆ ಒಂಥರ ಸೂಪರ್ ಬೈಕ್ ತರಾನೇ ಲುಕ್ ಬರುತ್ತೆ ನಿಮ್ಗೆ. ಹೌದು ಸರ್, ಹೌದು ಅದೇ ತರ ಇದೆ ನಿಮ್ಗೆ. ಸೊ ಇದು ಸರ್ ನಿಮ್ಗೆ ಪರ್ ಚಾರ್ಜ್, ಮೇನ್ ಕಸ್ಟಮರ್ಸ್ ಗೆ ಬೈಕ್ ಇದೆ ಓಕೆಪ್ಪ ಎಷ್ಟು ಹೋಗುತ್ತೆ ನನಗೆ, ಎಷ್ಟು ಮೈಲೇಜ್ ಕೊಡಿದೆ ಎಷ್ಟು ಹೋಗುತ್ತೆ ಮೇನ್ ಕಸ್ಟಮರ್ಸ್ ಕೇಳದೆ ಅದು. ಸೊ ಸರ್ ಕಸ್ಟಮರ್ಸ್ ಗೆ ಇದು ಒಂದ್ ಸರಿ ಚಾರ್ಜ್ ಮಾಡಿದ್ರೆ 110 kilometers ಹೋಗ್ಬೋದು ಸರ್ ಈ ಗಾಡಿಲಿ, 110 kilometers ಹೋಗ್ಬೋದು ನೀವು ಪರ್ ಚಾರ್ಜ್. ಸರ್ 90 kilometers ಸ್ಪೀಡ್ ಹೋಗುತ್ತೆ ಸರ್, 90 kilometers ಸ್ಪೀಡ್ ಹೋಗುತ್ತೆ. ಹೌದು ಸರ್, ಆ ಇದ್ರಲ್ಲಿ ಹೋಗುತ್ತೆ ನಿಮ್ಗೆ. ಟಾಪ್ ಸ್ಪೀಡ್ ಹೋದಷ್ಟು ಸ್ವಲ್ಪ ರೇಂಜ್ ಕಮ್ಮಿ ಬರುತ್ತೆ. ಸೊ ನೀವು ಎಕಾನಮಿ ಮೋಡಲ್ ಏನೋ ಹೋದ್ರೆ ನಿಮ್ಗೆ 110 ಅಂದ್ರೆ ಗಾಡಿಲಿ ಬಂದೇ ಬರುತ್ತೆ ಸರ್. 110 kilometers ರೇಂಜ್ ಈ ಗಾಡಿಲಿ ಸಿಗುತ್ತೆ ನಿಮ್ಗೆ ಸರ್. ನಿಮ್ಗೆ ಪ್ರೈಸ್ ಬಂದ್ಬಿಟ್ಟು 168,000 ಇದೆ ನಮ್ದು. ಇದು ಸಿಂಗಲ್ ಒಂದೇ ಪೀಸ್ ಇರೋದು, ಟೆಸ್ಟ್ ಡ್ರೈವ್ ಗಾಡಿ ಸಹ ಇಲ್ಲ ಈ ಗಾಡಿ ನಮ್ಗೆ. ಇದೊಂದೇ ಸಿಂಗಲ್ ಪೀಸ್ ಇರೋದ್ರಿಂದ ನಾವು ಫೈನಲ್ ಪ್ರೈಸ್ ಸರ್ 165,000 ನೀವು ಕ್ಲೋಸ್ ಮಾಡ್ತೀವಿ ಸರ್. ನಾವು ಸ್ಟಾಕ್ ಕ್ಲಿಯರೆನ್ಸ್ ಇದ್ರ ಜೊತೆಗೆ ಒಂದು ಆಫರ್ ಕೂಡ ಇದೆ ಸರ್. ಕೆಲವು ನಾನು ಏನು ಆಫರ್ ಹೇಳ್ತಾ ಇದ್ದೀನಿ ಅದು ನಾನ್ ರಿಜಿಸ್ಟರ್ಡ್ ಗಾಡಿಗೆ ಮಾತ್ರ ಇದೆ ಆಫರ್, ಬಟ್ ಈ ಗಾಡಿಗೆ ನಾನು ವಿತ್ ಆಫರ್ ಕೊಡ್ತೀನಿ ಸರ್. ಇದು ಸರ್ ಆಫರ್ ಏನಂತ ಹೇಳಿದ್ರೆ ಸರ್, ಆಗ್ಲಿಂದ ಹೇಳ್ತಾ ಇದ್ದೀನಿ ನಾನ್ ರಿಜಿಸ್ಟರ್ಡ್ ಗಾಡಿ ನಾನು ಏನ್ ಹೇಳ್ತೇನೆ, ಲೋ ಸ್ಪೀಡ್ ವೆಹಿಕಲ್ ಏನಿದೆ ಸರ್, ನಾವು ಲೋ ಸ್ಪೀಡ್ ವೆಹಿಕಲ್ 80 ನಮ್ಮಲ್ಲಿರೋ ಅಂತ ಎಲ್ಲಾ ಲೋ ಸ್ಪೀಡ್ ವೆಹಿಕಲ್ ರೇಂಜ್ ಕೂಡ ಒಂದು 80,000 ರೇಂಜ್ ಅಲ್ಲಿ ಇದೆ. ಸೊ 80,000 ಜೊತೆಗೆ ಒಂದು 32-inch ಎಲ್ ಸಿ ಡಿ ಟಿವಿ ಕಂಪ್ಲೀಟ್ಲಿ ಫ್ರೀ ಸರ್. ಗಾಡಿ ತಗೊಂಡ್ರೆ ಎಲ್ ಸಿ ಡಿ ಫ್ರೀ, ಏನ್ ಲಕ್ಕಿ ಡಿಪ್ ಇಲ್ಲ, ಏನೋ ಅದಕ್ಕೆ ಎಕ್ಸ್ಟ್ರಾ ಜಿ ಎಸ್ ಟಿ ಪೇ ಮಾಡಬೇಕು, ನೋ ಹಿಡನ್ ಚಾರ್ಜಸ್ ಏನು. ಯಾಕಂದ್ರೆ ಲೋ ಸ್ಪೀಡ್ ವೆಹಿಕಲ್ ಗೆ ನಿಮ್ಗೆ ಗೊತ್ತಿರೋಂಗೆ ರಿಜಿಸ್ಟ್ರೇಷನ್ ಏನು ಇರಲ್ಲ, ಕೇವಲ ಇನ್ಸೂರೆನ್ಸ್ ಇರುತ್ತೆ. ಇನ್ಸೂರೆನ್ಸ್ ಇನ್ಕ್ಲೂಡಿಂಗ್ ಎವ್ರಿಥಿಂಗ್ ಸರ್. 80,000 ಗಾಡಿ ಕೊಡ್ತಾ ಇದೆ, ಗಾಡಿ ಜೊತೆಗೆ ಒಂದು ಟಿವಿ ಸರ್, 32-inch ಎಲ್ ಸಿ ಡಿ ಟಿವಿ ಸರ್. ಲೋ ಸ್ಪೀಡ್ ಅಂದ್ರೆ ನಿಮ್ಗೆ 25 ಹೋಗುತ್ತೆ ಅಂತ, ಅವ್ರಿಗೆ ತೋರಿಸಿದ 25 ಸ್ಪೀಡ್ ಹೋಗುತ್ತೆ. ಆ ಗಾಡಿಗಳಲ್ಲಿ ಯಾವುದೇ ಗಾಡಿ ತಗೊಂಡ್ರು ನಿಮ್ಗೆ ಒಂದು ಟಿವಿ ಫ್ರೀ, ಟಿವಿ ಕಂಪ್ಲೀಟ್ಲಿ ಫ್ರೀ. ಈ ಗಾಡಿ ಜೊತೆಗೂ ಕೊಡ್ತೀನಿ ಸರ್ ನಾನು, ಸ್ಟಾಕ್ ಕ್ಲಿಯರೆನ್ಸ್ ಇರೋದನ್ನ ಈ ಗಾಡಿ ಜೊತೆಗೂ ನಾನು ಕೊಡ್ತೀನಿ. ಸ್ಪೆಷಾಲಿಟಿ ಹೇಳೋದು ಅಂದ್ರೆ ನಿಮ್ಗೆ ಇಲ್ಲಿ ನೋಡಿ ಸರ್, ಮೂಡ್ಸ್ ಬರುತ್ತೆ ಡ್ರೈವಿಂಗ್ ಮೋಡ್, ರಿವರ್ಸ್ ಇದೆ ಗಾಡಿಲಿ. ಬೈಕ್ ಅಲ್ಲಿ ರಿವರ್ಸ್ ಅಂದ್ರೆ ನೀವು ಯೋಚನೆ ಮಾಡಿ ಹೆಂಗ್ ಬರುತ್ತೆ, ರಿವರ್ಸ್ ಅಲ್ಲಿ ರಿವರ್ಸ್ ಇದೆ, ಪಾರ್ಕಿಂಗ್ ಮೋಡ್ ಬರುತ್ತೆ, ಡ್ರೈವಿಂಗ್ ಮೋಡ್ ಬರುತ್ತೆ, ಸ್ಪೋರ್ಟ್ಸ್ ಮೋಡ್ ಬರುತ್ತೆ. ಸ್ಪೋರ್ಟ್ಸ್ ಮೋಡಲ್ಲಿ ಸ್ವಲ್ಪ ನಿಮ್ಗೆ 90 ಆ ಮೂಡ್ಗೆ ಹೋದಾಗ ಸ್ಪೋರ್ಟ್ಸ್ ಮೋಡ್ ಸ್ಪೀಡ್ ಜಾಸ್ತಿ ಬರುತ್ತೆ. ಸೊ ಡ್ರೈವ್ ಮೋಡ್ ಅಲ್ಲಿ ನಾರ್ಮಲ್ ಆಗಿ ಸಿಟಿಲೆಲ್ಲ ಡ್ರೈವ್ ಮೋಡ್ ಹೋಗ್ಬೋದು ಸರ್. ಇಲ್ಲಿ ನೋಡಿ ನಿಮ್ಗೆ ಅಟ್ರಾಕ್ಟಿವ್ ಇದು ಬರುತ್ತೆ, ಬ್ರೇಕ್ ಆಯಿಲ್ಸ್ ಇಂಡಿಕೇಶನ್ ಒಂಥರ ಫುಲ್ ಬ್ಲಾಕ್ ಇದ್ಬಿಟ್ರೆ ಗಾಡಿಗೆ ಒಂಥರ ಡಿಮ್ಮು. ಇಲ್ಲಿ ನೋಡಿ ಫ್ರಂಟು ಬ್ಯಾಕ್ ಎರಡೂ ಕೂಡ ನಿಮ್ಗೆ ಡಿಸ್ಕ್ ಬ್ರೇಕ್ ಬರುತ್ತೆ ನಿಮ್ಗೆ. ಹಬ್ ಮೋಟರ್ ಸರ್ ಇದರಲ್ಲಿ, ಕೆಲವು ಗಾಡಿಗಳಿಗೆ ಏನಾಗುತ್ತೆ ಡ್ರೈವ್ ಬರುತ್ತೆ, ಬಟ್ ಇದ್ರಲ್ಲಿ ಹಬ್ ಮೋಟರ್ ಇರುತ್ತೆ, ನಿಮ್ಗೆ ಮೇಂಟೆನೆನ್ಸ್ ತೀರಾ ಕಮ್ಮಿ. ಈಗ ಡ್ರೈವ್ ಇರೋಂತ ಗಾಡಿಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಇವಾಗ ಬೆಲ್ಟ್ ಮೇಂಟೆನೆನ್ಸ್ ಬರುತ್ತೆ ಅಥವಾ ಏನೇ ಆಗ್ಬೋದು. ಈಗ ನಿಮ್ಮ ಇದರಲ್ಲೇ ಇದೆ ಏ ತರದ್ದು ಸರ್ವಿಸ್ ಎಷ್ಟಾಗುತ್ತೆ ಕಾಸ್ಟ್ ಅಂದ್ರೆ ನಿಮ್ಗೆ ಸಬ್ಸ್ಕ್ರೈಬರ್ಸ್ ಗೊತ್ತೇ ಇರುತ್ತೆ ಏತರ ಕಾಸ್ಟ್ ಎಷ್ಟಾಗುತ್ತೆ ಏನು ಅನ್ಬಿಟ್ಟು ಮೇಂಟೆನೆನ್ಸ್. ಅಮೌಂಟ್ ಫುಲ್ ಮೇಂಟೆನೆನ್ಸ್ ಕಮ್ಮಿ ಸರ್ ಇದರಲ್ಲಿ, ಏನು ಇರೋದ್ರಿಲ್ಲ ನಿಮಗೆ. ಸೊ ಜಸ್ಟ್ ಬ್ರೇಕಿಂಗ್, ಬ್ರೇಕ್ ಆಯಿಲ್ಸ್ ಚೇಂಜ್ ಮಾಡಬೇಕು, ಬ್ರೇಕ್ ಪ್ಯಾಡ್ಸ್ ಹೋಗುತ್ತೆ. ಮೇಂಟೆನೆನ್ಸ್ ಅಂತ ಬಂದಾಗ ಒಂದೇ ಸರ್, ಬ್ರೇಕ್ ಆಯಿಲ್ ಚೇಂಜ್ ಮಾಡಬೇಕು, ಬ್ರೇಕ್ ಪ್ಯಾಡ್ಸ್ ಹೋಗುತ್ತೆ, ಬಿಟ್ಟರೆ ಬೇರೆ ಏನು ಮೇಂಟೆನೆನ್ಸ್ ಇಲ್ಲ ಸರ್. ಗಾಡಿ ತೋರಿಸ್ಬೇಕು ಸರ್, ಗಾಡಿ ನಾರ್ಮಲ್ ಆಗಿ ತೋರಿಸಲೇಬೇಕು, ಗಾಡಿ ತೋರಿಸಬೇಕಾಗುತ್ತೆ, ಇನ್ನೇನು ಮೇಂಟೆನೆನ್ಸ್ ಇರೋದು ಸರ್ ಗಾಡಿಲಿ ನಿಮಗೆ. ಸರ್ ಒಂಥರ ರೆಟ್ರೋ ಗಾಡಿ ಇದು, ಹಳೆ ಕಾಲದಲ್ಲಿ ಬರೋದಲ್ಲ ಸಿಟಿ ಗಾಡಿ, ಆ ತರ ಬರುತ್ತೆ ಇದು ಗಾಡಿ ನಿಮ್ಗೆ. ಸೊ ಸರ್ ಇದು ನಿಮ್ಗೆ ಒಂದ್ಸರಿ ಚಾರ್ಜ್ ಮಾಡಿದ್ರೆ ನೀವು ಇದ್ರಲ್ಲಿ 120 kilometers ಹೋಗ್ಬೋದು ಸರ್. ಒಂದ್ಸರಿ ಚಾರ್ಜ್ಗೆ 120 kilometers ಹೋಗ್ಬೋದು ನೀವು. ಸೊ ಇದ್ರಲ್ಲಿ ಸರ್ ಟಾಪ್ ಸ್ಪೀಡ್ ನಿಮ್ಗೆ 75-80 kilometers ಟಾಪ್ ಸ್ಪೀಡ್ ಹೋಗ್ಬೋದು ಸರ್ ಆರಾಮಾಗಿ. ನೀವೇನು ಹೈವೇಲ್ ಏನೋ ಹೋದ್ರೆ 50-60 ಅಂದ್ರೆ ತೀರಾ ಕಮ್ಮಿ ಆಗುತ್ತೆ, ಒಂದು 75-80 ಅಂದ್ರೆ ಅದು ಸ್ಪೀಡ್ ಸರ್ ಸೆಟ್ ಲಿಮಿಟ್ ಸ್ಪೀಡ್ ಅದು. ಸೊ ಒಂದು 80 kilometers ಸ್ಪೀಡ್ ವರೆಗೂ ಹೋಗುತ್ತೆ ನಿಮ್ಗೆ. ಇದ್ರಲ್ಲಿ ಏನ್ ಗೊತ್ತಾ ಸರ್, ಇಲ್ಲಿ ನೋಡಿ ಇಲ್ಲಿ ಖಾಲಿ ಇದೆ ನಮ್ಗೆ, ಬ್ರೇಕ್ ಬ್ರೇಕ್ ಇದೆ ಸರ್, ಕಾಲ್ ಅಥವಾ ನಾರ್ಮಲ್ ಆಗಿ. ಈಗ ನಮ್ದು ಏನು ಬೈಕ್ಸ್ ಅದೇ ತರ ಇದೆ, ಬೈಕ್ ಏನಿದೆ ಅದೇ ತರ ಬ್ರೇಕ್ ಬರುತ್ತೆ. ಬಟ್ ನಾನು ಸೂಪರ್ ಬೈಕ್ ತರ ಆ ಗಾಡಿ ತೋರಿಸ್ತೇನೆ, ಅದರಲ್ಲಿ ಮುಂದೆನೆ ಇದೆ
ಬ್ರೇಕ್ ಲೆಫ್ಟ್ ಬ್ರೇಕ್ ಸೈಕಲ್ ಬ್ರೇಕ್ ತರ ಇದು ಕಾಲಲ್ಲಿ ಇದೆ ಸರ್ ಅದು ಮೇನ್ ಅಡ್ವಾಂಟೇಜ್ ನಿಮ್ಗೆ ಸೊ ಇದರಲ್ಲಿ ನಿಮ್ಗೆ ಪ್ರೈಸ್ ಹೇಳ್ದಂಗೆ ನಿಮ್ಗೆ 118,000 ಬೀಳುತ್ತೆ ಆಕ್ಚುಲ್ ಆಗಿ ಪ್ರೈಸು ಬಟ್ ಫೈನಲ್ ಪ್ರೈಸು ಕ್ಲಿಯರ್ ಅಂಡ್ ಸ್ಟಾಕು ಇದು ಕೂಡ ಸ್ಟಾಕ್ ಕಮ್ಮಿ ಇದೆ ನಮ್ಮಲ್ಲಿ ಸೊ ಕ್ಲಿಯರೆನ್ಸ್ ಎಲ್ಲ 110,000 ರೂಪಾಯಿಗೆ ಫೈನಲ್ ಸರ್ ಗಾಡಿ ಇನ್ನೊಂದು ಏನಂದ್ರೆ ಈಗ ಮಾರ್ಕೆಟ್ ಅಲ್ಲಿ ತುಂಬಾ ಜನಕ್ಕೆ ನೀವು ಚಿಕ್ಕಪೇಟೆ ಕಡೆ ಎಲ್ಲ ಹೋದ್ರೆ ನಮ್ ಈ ಗಾಡಿನ ತುಂಬಾ ನೋಡ್ತೀರಾ ಈ ಗಾಡಿ ಏನಿದೆಯಲ್ಲ ಇದು ಸೊ ಇದು ಲಗೇಜ್ ಕ್ಯಾರಿಯಿಂಗ್ ಗಾಡಿ ಸರ್ ಇದು ಸೊ ಹೆಂಗೆ ಅಂದ್ರೆ ಈ ಗಾಡಿ ಇಲ್ಲಿ ನೋಡಿ ಕ್ಯಾರಿಯಿಂಗ್ಗೂ ಅಷ್ಟೇ ಮುಂದೆ ಕ್ಯಾರಿ ಮಾಡೋದಕ್ಕೆ ಇಲ್ಲಿ ನೋಡಿ ಸಸ್ಪಿಷಿಯಸ್ ಪ್ಲೇಸ್ ಇದೆ ಏನೋ ಇಟ್ಕೊಳ್ಳೋಕೆ ದೊಡ್ಡ ದೊಡ್ಡ ಐಟಮ್ ಸರ್ ಡೆಲಿವರಿ ಅವರು ಆರಾಮಾಗಿ ಯೂಸ್ ಮಾಡ್ಬೋದು ಬಟ್ ಫುಡ್ ಡೆಲಿವರಿಗೆ ಸ್ವಲ್ಪ ಗೇಜ್ ಜಾಸ್ತಿ ಆಗುತ್ತೆ ಸರ್ ಇದು ಫುಡ್ ಡೆಲಿವರಿ ಅವ್ರಿಗೆ ಅಷ್ಟೊಂದು ಇದಾಗಲ್ಲ ಹೋಲ್ಸೇಲ್ ಅವ್ರು ಇದು ಮಾಡ್ತಾರೆ ಈಗ ಈ ಕಾರ್ಟ್ ಅವ್ರು ಮಾಡ್ತಾರಲ್ಲ ಸರ್ ಅವ್ರು ದೊಡ್ಡ ದೊಡ್ಡ ಬ್ಯಾಗ್ ಹಿಂದೆಗಡೆ ಎಷ್ಟು ದೊಡ್ಡ ಬ್ಯಾಗ್ ಹಾಕೊಂಡು ಓಡಾಡ್ತಾರೆ ಅವರು ಸೊ ಅದನ್ನ ಇಲ್ಲಿ ಕ್ಯಾರಿ ಮಾಡ್ಬೋದು ಇಲ್ಲೂ ಅಷ್ಟೇ ನಿಮ್ಗೆ ಸಸ್ಪಿಷಿಯಸ್ ಸ್ಪೇಸ್ ಇದೆ ಇಲ್ಲಿ ನೋಡಿ ಕೂತ್ಕೊಂಡ್ರೆ ಇದ್ರ ಮೇಲೆ ಕಾಲೇನು ಈ ತರ ಬರಲ್ಲ ಇಲ್ಲಿ ನೋಡಿ ಕಾಲ್ ಇಟ್ಕೊಳಕ್ಕೆ ಅಂತಾನೆ ಸಪರೇಟ್ ಆಗಿ ಜಾಗ ಇದೆ ನಿಮ್ಗೆ ಕಾಲ್ ಇಟ್ಕೊಳಕ್ಕೆ ಅಂತಾನೆ ಸಪರೇಟ್ ಆಗಿರುತ್ತೆ ನಿಮ್ಗೆ ಹ್ಯಾಂಡ್ಲಿಂಗು ಅಷ್ಟೇ ಸರ್ ಸ್ಮೂತ್ ಆಗಿರುತ್ತೆ ನಿಮ್ಗೆ ಫ್ರಂಟ್ ಟು ಬ್ಯಾಕ್ ಎರಡು ಕೂಡ ನಿಮ್ಗೆ ಡಿಸ್ಕ್ ಬ್ರೇಕ್ ಬರುತ್ತೆ ನಿಮ್ಗೆ ಫುಲ್ ಮೆಟಲ್ ಬಾಡಿ ಸರ್ ನಿಮ್ಗೆ ಈಗ ಏನಾದ್ರು ಗಾಡಿ ಹಿಂಗೆ ಪಲ್ಟಿ ಪಲ್ಟಿ ಹೊಡೆದ್ರೆ ನಿಮ್ಗೆ ಮುರಿದಾಗ ಪ್ಲಾಸ್ಟಿಕ್ ಐಟಮ್ ಇವೆಲ್ಲ ಹೋಗ್ಬೋದು ಅಷ್ಟೇ ಇವೆಲ್ಲ ಡೆಂಟ್ ಹೋದ್ರೆ ಡೆಂಟ್ ತೆಗಿಸ್ಬೋದು ನಿಮ್ಗೆ ಗೊತ್ತು ಮೆಟಲ್ ಬಾಡಿ ಅಡ್ವಾಂಟೇಜ್ ಹೌದು ಇದು ಅಷ್ಟೇ ನೋಡಿ ಇಲ್ಲಿ ಶೀಟ್ ಇದೆಯಲ್ಲ ಇದು ನೋಡಿ ಹಿಂಗೆ ಓಪನ್ ಮಾಡ್ಬೋದು ಓಪನ್ ಮಾಡ್ಬಿಟ್ಟು ಇಲ್ಲೇನೋ ದೊಡ್ಡ ಕಾಟನ್ ಬಾಕ್ಸ್ ಇದೆಯಲ್ಲ ದೊಡ್ಡ ಕಾಟನ್ ಬಾಕ್ಸ್ ಇಟ್ಬಿಟ್ಟು ಕಾಟನ್ ಬಾಕ್ಸ್ ಕೂಡ ನೀವು ಕ್ಯಾರಿ ಮಾಡ್ಬೋದು ಆರಾಮಾಗಿ ಇಟ್ಕೊಬಹುದು ಸರ್ ಇಲ್ಲಿ ನೋಡಿ ಒಂದು ದೊಡ್ಡ ಕಾಟನ್ ಬಾಕ್ಸ್ ಇಷ್ಟು ಆಲ್ಮೋಸ್ಟ್ ಒಂದು ಮುಕ್ಕಾಲಡಿ ಬಾಕ್ಸ್ ನ ಇಟ್ಕೊಂಡು ಒಂದ್ರ ಮೇಲೆ ಒಂದು ಜೋಡ್ಕೊಂಡು ಇಲ್ಲಿ ಟೈ ಮಾಡ್ಬೋದು ನೋಡಿ ಟೈ ಮಾಡೋದಕ್ಕೆ ಇಲ್ಲಿ ಹೋಲ್ ಇದೆ ದಾರನ ಹಾಕ್ಬಿಟ್ಟು ಇಲ್ಲಿ ಲಾಕ್ ಮಾಡ್ಬೋದು ಸರ್ ಇದ್ರಲ್ಲಿ ಹೌದು ಸರ್ ಪೀಲೇನ್ ಕೂತ್ಕೋತಾರೆ ಅಂದ್ರೆ ನೋಡಿ ಈ ತರ ಇದ್ರಲ್ಲಿ ಅದು ತೋರಿಸ್ತೀನಿ ಆರಾಮಾಗಿ ಸರ್ ಇಲ್ಲಿ ನೋಡಿ ಕೂತ್ಕೊಳಕ್ಕೆ ಅಂತಾನೆ ಶೀಟಿಂಗ್ ಕಂಫರ್ಟ್ ಇದೆ ಇಲ್ಲಿ ನೋಡಿ ನಾನು ಕೂತ್ಕೊಂಡು ತೋರಿಸ್ತೀನಿ ನಿಮ್ಗೆ ಈ ತರ ಹಿಂಗೆ ಕೂರ್ಬೋದು ಸರ್ ಇಲ್ಲಿ ಇಲ್ಲೊಬ್ರು ಕೂರ್ಬೋದು ಇಲ್ಲಿ ಇನ್ನೊಬ್ರು ಇಲ್ಲಿ ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು ಸರ್ ನಿಮ್ಗೆ ಇನ್ನೊಂದು ಸರ್ ಇದರಲ್ಲಿ ಸೈಡ್ ಇದೆಯಲ್ಲ ಇದು ಸೈಡ್ ಅಲ್ಲಿ ನಿಮ್ಗೆ ಈ ಕಡೆ ಲೋಡ್ ಓವರ್ ಆದಾಗ ಈ ಕಡೆ ಹಿಂಗ್ ಕೂಡ ಮಾಡಿಸ್ಬೋದು ಬಾಕ್ಸ್ ಇಟ್ಕೊಂಡು ಸರ್ ನಿಮ್ಗೆ ಆರಾಮಾಗಿ 350 400 ಕೆಜಿ ಹಿಡ್ಕೊಂಡು ಹೋಗುತ್ತೆ ಸರ್ 400 ಕೆಜಿ ಆರಾಮಾಗಿ ಇಳಿತೆ ಸರ್ ಹೌದು ಸರ್ ಈಗ ಆರಾಮಾಗಿ ಸರ್ ದೊಡ್ಡ ಲೋಡ್ ಮಾಡ್ಬೋದು ಕಂಪ್ಲೀಟ್ ಲೋಡ್ ಇಲ್ಲಿ ನೋಡಿ ಈ ತರ ಹಿಂಗ್ ಮೇಲೆ ಇಟ್ಕೊಂಡು ಇಲ್ಲೊಂದು 3 ಬಾಕ್ಸ್ ಇಟ್ಕೊಂಡು ಸೆಂಟ್ರಲ್ ಇಲ್ಲೂ ಬಾಕ್ಸ್ ಇಟ್ಕೊಂಡು ಸೈಡ್ ಅಲ್ಲಿ ಇದಿರುತ್ತಲ್ಲ ಕಟ್ಕೊಂಡ್ಬಿಡ್ಬೋದು ನೀವು ಆರಾಮಾಗಿ ಸೊ ಹೋಗ್ಬೇಕಾದ್ರೆ ಸರ್ ಈಗ ಏನು ಸರ್ ಸ್ಪೀಡ್ ನಿಮ್ಗೆ ಲೋ ಸ್ಪೀಡ್ ವೆಹಿಕಲ್ ಸರ್ ನಾನ್ ರಿಜಿಸ್ಟರ್ಡ್ ಅಲ್ವಾ ಸೊ 25-30 ಸ್ಪೀಡ್ ಓಕೆ ಸರ್ ಯಾಕಂದ್ರೆ ಇದು ಮೋಟರ್ ಕೆಪಾಸಿಟಿ ಜಾಸ್ತಿ ಇದೆ ಸ್ಪೀಡ್ ಮಾತ್ರ ಕಮ್ಮಿ ಬಟ್ ಪವರ್ ಅಷ್ಟೇ ಇರುತ್ತೆ ಸರ್ ನಿಮ್ಗೆ ಗಾಡಿಲಿ ಸರ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಇದ್ರಲ್ಲಿ 2 ಕ್ಯಾಟಗರಿ ಬರುತ್ತೆ ಒಂದು ಬಂದ್ಬಿಟ್ಟು ನಿಮ್ಗೆ 38H ಬ್ಯಾಟ್ರಿ ಬರುತ್ತೆ ಅದು ಸ್ವಲ್ಪ ರೇಂಜ್ ಕಮ್ಮಿ ನಿಮ್ಗೆ 38H ಬರುತ್ತೆ ಇನ್ನೊಂದು 48H ಬ್ಯಾಟ್ರಿ ಬರುತ್ತೆ ಸೊ ಎರಡಕ್ಕೂ ಬೇರೆ ಬೇರೆ ಪ್ರೈಸ್ ಇದೆ ಸರ್ ಹೌದು ಸರ್ ಯಾವ್ದು ಬ್ಯಾಟ್ರಿ ಬೇಕೋ ಆ ಬ್ಯಾಟ್ರಿ ತಗೋತೀವಿ ಈಗ ಸರ್ ಈಗ ನಾನು 38H ಬ್ಯಾಟ್ರಿ ಏನ್ ಹೇಳಿದೆ ಅದು ನಿಮ್ಗೆ ಒಂದು 99 1 ಲಕ್ಷ ರೂಪಾಯಿ ಪ್ರೈಸ್ ಬರುತ್ತೆ ಸೊ ನಾವ್ ಏನಿದೆ ಕ್ಲಿಯರೆನ್ಸ್ ಸ್ಟಾಕ್ ಈಗ ಹೆಂಗಾಗುತ್ತೆ ಅಂದ್ರೆ ಈ ಇಯರ್ ಎಂಡ್ ಬಂದಿದೆ ಸೊ ನಾವ್ ಏನೋ ಸ್ಟಾಕ್ ನೆಲ್ಲ ಕ್ಲಿಯರ್ ಮಾಡ್ತಾ ಇದೀವಿ ಸೊ ಅದಕ್ಕೆ ಎಷ್ಟು ಕಮ್ಮಿ ಆಗುತ್ತೆ ಪ್ರೈಸ್ ಗೆ ಬಂದ ತಕ್ಷಣ ನಾವು ಕಸ್ಟಮರ್ ಗೆ ಅಷ್ಟು ಹೌದು ಸರ್ ಸಮ್ ಕಂಪ್ಲೀಟ್ ಸ್ಟಾಕ್ ಕ್ಲಿಯರೆನ್ಸ್ ಸೊ ಈ ಗಾಡಿ ಜೊತೆಗೆ ನಾನು ಆಫರ್ ಏನ್ ಹೇಳಿದೆ ಆ ಆಫರ್ ಕೂಡ ನಿಮಗೆ ಸಿಗುತ್ತೆ ಸೊ ನಿಮ್ಗೆ ಫೈನಲ್ ಪ್ರೈಸ್ 97,000 ರೂಪಾಯಿಗೆ ವಿತ್ 38H ಬ್ಯಾಟ್ರಿ ಸರ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇನ್ನೊಂದು ಏನಂದ್ರೆ ಈ ಗಾಡಿ ನಮ್ದು ಇನ್ನೂ ವೇರಿಯಂಟ್ಸ್ ಇದೆ ಸದ್ಯಕ್ಕೆ ಸ್ಟಾಕ್ ಅಲ್ಲಿ ಈ ಗಾಡಿ ಏನ್ ವೇರಿಯಂಟ್ ಇದೆ ಇದು ಸರ್ ಇದು ನಿಮ್ಗೆ ನಾನ್ ರಿಜಿಸ್ಟರ್ಡ್ ವೇರಿಯಂಟ್ ಬರುತ್ತೆ ಸರ್ ಇದು ನಾನ್ ರಿಜಿಸ್ಟರ್ಡ್ ಗಾಡಿ 25 ಸ್ಪೀಡ್ ಮೇಲೆ ಹೋಗೋದಿಲ್ಲ ನಿಮ್ಗೆ ನಾನ್ ರಿಜಿಸ್ಟರ್ಡ್ ಗಾಡಿ ಬರುತ್ತೆ ಸರ್ ಇದರಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ಇದರದ್ದು ಡಿಸ್ಕ್ ಬ್ರೇಕ್ ನೋಡಿ ಸರ್ ಡಿಸ್ಕ್ ಬ್ರೇಕ್ ಡಿಸ್ಕ್ ಸೈಜೇ ದೊಡ್ಡದಾಗಿದೆ ನಿಮ್ಗೆ ಸೊ ಇಷ್ಟು ದೊಡ್ಡ ಡಿಸ್ಕ್ ಇರೋದ್ರಿಂದ ಹೀಟಿಂಗ್ ಇಶ್ಯೂ ಆಗಲಿ ನಿಮ್ಗೆ ಆತರ ಏನು ಬರಲ್ಲ ಕೂಲ್ ಆಟೋಮೆಟಿಕ್ ಆಗಿ ಕೂಲ್ ಆಗುತ್ತೆ ಹಿಡಿತಾ ಹಿಡಿತಾ ನಿಮ್ ಹೀಟ್ ಆದ್ರೆ ಬ್ರೇಕ್ ಪ್ಯಾಡ್ಸ್ ಬೇಗ ಸೌದ್ ಹೋಗ್ಬಿಡುತ್ತೆ ಬಟ್ ಇದರಲ್ಲಿ ಆತರ ಆಗಲ್ಲ ನಿಮ್ಗೆ ಸ್ವಲ್ಪ ಬ್ರೇಕ್ ಪ್ಯಾಡ್ಸ್ ಡ್ಯೂರೇಷನ್ ಬರುತ್ತೆ ಹೌದು ಸರ್ ಲೋ ಸ್ಪೀಡ್ಗೆ ಹೋಗ್ಬೇಕಾದ್ರೆ ಈಗ ಸಡನ್ ಆಗಿ ಏನೋ ಅಡ್ಡ ಬಂತು ಅವಾಗೆಲ್ಲ ನಿಮ್ಗೆ ಚೆನ್ನಾಗಿ ಬ್ರೇಕಿಂಗ್ ಆಗುತ್ತೆ ಸೊ ಇದರಲ್ಲೂ ಕೂಡ ನಿಮ್ಗೆ ಇನ್ನೊಂದು ಅಟ್ರಾಕ್ಷನ್ ವೀಲ್ ಬೇಸ್ ನೋಡಿ ಸರ್ ಅದ್ರದ್ದು ವೀಲು ವಿಡ್ತು ತುಂಬಾ ದೊಡ್ಡದಾಗಿದೆ ಆಮೇಲೆ ಇದರಲ್ಲಿ ಪೋರ್ಟಬಲ್ ಬ್ಯಾಟ್ರಿ ಬರುತ್ತೆ ಸರ್ ನೋಡಿ ಈ ತರ ಬ್ಯಾಟ್ರಿ ಬರುತ್ತೆ ಇದರಲ್ಲಿ ಸೊ ಈ ಬ್ಯಾಟ್ರಿಲಿ ನೀವು ಜಸ್ಟ್ ಇದನ್ನ ಪ್ಲಗ್ ಇನ್ ಮಾಡಿ ಅಥವಾ ಇದನ್ನ ಕ್ಯಾರಿ ಮಾಡ್ಕೊಂಡು ಹೋಗಿ ಮನೇಲಿ ಚಾರ್ಜ್ ಮಾಡ್ಕೊಂಡು ಇಷ್ಟಾಗಲ ನಿಮ್ಗೆ ಡಿಕ್ಕಿ ಸ್ಪೇಸ್ ಕೂಡ ಸಿಗುತ್ತೆ ಸರ್ ನಿಮ್ಗೆ ಆರಾಮಾಗಿ ಕ್ಯಾರಿ ಮಾಡಿ ಸರ್ 10 ಒಂದು 12 KG ಇರುತ್ತೆ ಸರ್ ಬ್ಯಾಟ್ರಿ ಅಷ್ಟೇ ಆರಾಮಾಗಿ ನೀವು ಕ್ಯಾರಿ ಮಾಡ್ಕೊತಾ ಹೋಗ್ಬೋದು ನೀವು ಪ್ರೊಟೆಕ್ಷನ್ಗೋಸ್ಕರ MCB ಇರುತ್ತೆ ನಿಮ್ಗೆ ಏನೇ ಇದಾದ್ರೂ ಕೂಡ MCB ಟ್ರಿಪ್ ಆಗುತ್ತೆ ಅದು ಎಲ್ಲ ವೆಹಿಕಲ್ಸ್ ಅಲ್ಲೂ ಅವೈಲೇಬಲ್ ಇರುತ್ತೆ ಸರ್ ಆಮೇಲೆ ಇದರಲ್ಲಿ ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಬರುತ್ತೆ ಸರ್ ಗಾಡಿಲಿ ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಇದೆ ಈ ಗಾಡಿಲಿ ನಿಮ್ಗೆ ಹೌದು ಸರ್ ಇದರಲ್ಲಿ ನಿಮ್ಗೆ 3 ಕಲರ್ ಬರುತ್ತೆ ರೆಡ್ ಕಲರ್ ಇದೆ ಬ್ಲಾಕ್ ಇದೆ ಮತ್ತೆ ಬ್ಲೂ ಕಲರ್ ಇದೆ ಸೊ 3 ವೇರಿಯಂಟ್ ನಮ್ಗೆ ಫಾಸ್ಟ್ ಮೂವಿಂಗ್ ಸರ್ ಇದು ಮತ್ತೆ ಆ ವೇರಿಯಂಟ್ ತುಂಬಾ ಫಾಸ್ಟ್ ಮೂವಿಂಗ್ ಇದೆ ಯಾಕಂದ್ರೆ ಸರ್ ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 82,000 ಇದೆ ಸರ್ 82,000 ಸರ್ ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ
ನಮ್ಮ ಕಡೆಯಿಂದ ಮೈ ವಿ ಸ್ಟೋರ್ ಕಡೆಯಿಂದ ನಿಮಗೆ ಫೈನಲ್ ಪ್ರೈಸ್ 78,000 ಆಗುತ್ತೆ ಸರ್. ಈ ಗಾಡಿ ತಗೊಂಡ್ರೆ ನಮ್ಗೆ ಟಿವಿ ಸಿಗುತ್ತೆ. ಹೌದು ಸರ್, ಲೋ ಸ್ಪೀಡ್ ವೆಹಿಕಲ್ ಅಲ್ವಾ, ಟಿವಿ ಸಿಗುತ್ತೆ ಸರ್ ನಿಮಗೆ. ಸೂಪರ್. ಇನ್ ಕೇಸ್ ಏನಾದ್ರು ಸಬ್ಸ್ಕ್ರೈಬರ್ಸ್ ಕೆಲವರು ಬರ್ತಾರೆ, ಸರ್ ನಮಗೆ ಟಿವಿ ಬೇಡ, ನಮ್ಮಲ್ಲಿ ಆಲ್ರೆಡಿ ಟಿವಿ ಇದೆ, ಬರೀ ನಮಗೆ ಗಾಡಿ ಕೊಡಿ, ಏನಾದ್ರು ಡಿಸ್ಕೌಂಟ್ ಕೊಡಿ ಅಂತ ಹೇಳಿದವ್ರಿಗೆ ಏನು ಪ್ರೈಸ್ ಹೇಳಿದೀವಿ, ನಿಮ್ಗೆ ಕೋಟ್ ಮಾಡಿದೀವಿ, ಆ ಪ್ರೈಸ್ಗಿಂತ 5,000 ಆಫ್ ಸರ್ ಟಿವಿ ಬೇಡ ಅಂತ ಹೇಳಿದ್ರೆ. ಹೌದು ಸರ್, 5,000 ಆಫ್ ಆಗುತ್ತೆ. ಹೌದು ಸರ್, ಹೌದು ಸರ್, ನಮ್ಮಲ್ಲಿ ಇ ಎಂ ಐ ಆಪ್ಷನ್ಸ್ ಕೂಡ ಇದೆ, ಲೋನ್ ಫೆಸಿಲಿಟೀಸ್ ಸಹ ಇದೆ ನಮ್ಮಲ್ಲಿ. ಸೊ ಹೆಂಗೆ ಅಂದ್ರೆ ಕೋಟಕ್ ಇದೆ ನಮ್ಮಲ್ಲಿ, ಟೈ ಅಪ್ ಆಗಿದ್ದೀವಿ ಕೋಟಕ್ ಇದೆ, ಆಮೇಲೆ ಕ್ಯಾಪಿಟಲ್ ಫಸ್ಟ್ ಇದೆ, ಇನ್ನೂ ಹಲವಾರು ಬ್ಯಾಂಕ್ ಇದೆ. ಆಮೇಲೆ ಈಗ ಅಕಸ್ಮಾತ್ ಏನೋ ನಿಮ್ಮ ಪರ್ಸನಲ್ ಬ್ಯಾಂಕ್ ಇಂದ ವೆಹಿಕಲ್ ಲೋನ್ ಅಂತ ಬರುತ್ತಲ್ಲ, ಆ ಥರ ಲೋನ್ಗೂ ಕೂಡ ನಾವು ಎಸ್ಟಿಮೇಟ್ ಕೊಡ್ತೀವಿ, ಕೊಟೇಶನ್ ಏನಿದೆ ಎಸ್ಟಿಮೇಟ್ ಕೊಡ್ತೀವಿ. ಸೊ ಎಸ್ಟಿಮೇಟ್ನ ತೊಗೊಂಡೋಗಿ ನೀವು ಬ್ಯಾಂಕಲ್ಲಿ ಆರಾಮಾಗಿ ಲೋನ್ ಅಪ್ರೂವ್ ಮಾಡ್ಸ್ಕೊಬೋದು ಸರ್. ಇದಷ್ಟೇ ಅಲ್ಲದೆ ನಮ್ಮಲ್ಲಿ ಇನ್ನೂ ತುಂಬ ಫರ್ದರ್ ಪ್ಲಾನ್ಸ್ ಇದೆ. ಈಗ ಇನ್ ಕೇಸ್ ಏನಾದರೂ ಯಾರಾದರೂ ಡೀಲರ್ಸ್ ಏನಾದರೂ ಈಗ ಯಾರಾದರೂ ಒಂದು ಹೊಸ ಸ್ಟೋರ್ ಓಪನ್ ಮಾಡೋ ಪ್ಲಾನಲ್ಲಿ ಇದ್ದಾರೆ ಅಂದ್ಕೊಳ್ಳಿ, ಸೊ ಅವ್ರಿಗೆಲ್ಲೂ ಕೂಡ ಒಂದು ಒಳ್ಳೆ ಆಪರ್ಚುನಿಟಿ ಇದೆ ಸರ್. ಹೆಂಗೆ ಅಂದರೆ ಈಗ ಕಸ್ಟಮರ್ ಟು ಕಸ್ಟಮರ್ ನಮ್ಮದು ಆಲ್ರೆಡಿ ಇದು ನೀವು ನಾವಿರೋದು ರಾಜಾಜಿನಗರ್ ಸ್ಟೋರಲ್ಲಿ, ಸೊ ಏನು ರಾಜ್ಕುಮಾರ್ ಅವರು ರಾಜಾಜಿನಗರಲ್ಲಿ ಇದ್ದೀವಿ, ಇದು ನಮ್ಮ ಸ್ಟೋರು. ಆಲ್ರೆಡಿ ನಮ್ಮದು ಆಲ್ ಓವರ್ ಕರ್ನಾಟಕ 48+ ಸ್ಟೋರ್ಸ್ ಇದೆ. ಸೊ ಇನ್ ಕೇಸ್ ಇನ್ನು ಯಾರಾದರೂ ಡೀಲರ್ಶಿಪ್ ತೊಗೊಬೇಕು, ಗಾಡಿ ಎಲೆಕ್ಟ್ರಿಕ್ ಮೊಬಿಲಿಟಿಗೆ ಬರಬೇಕು ಅಂತಿರೋರು, ನೀವು ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅದ್ರ ಬಗ್ಗೆ ನಾವು ಡೀಲರ್ಶಿಪ್ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತೀವಿ. ಸೊ ನೀವು ಆವಾಗ ಡೀಲರ್ಶಿಪ್ ಕೂಡ ನೀವು ತೊಗೊಬೋದು ಸರ್. ಡೀಲರ್ಶಿಪ್ ಅಲ್ಲಿ ತುಂಬ ಅಡ್ವಾಂಟೇಜಸ್ ಇದೆ, ರೆಂಟಲ್ ಸಪೋರ್ಟ್ ಕೊಡ್ತೀವಿ ನಾವು. ಸೊ ಇನ್ ಕೇಸ್ ಏನಿದಾಗ ಆಮೇಲೆ ಬೈಬ್ಯಾಕ್ ಅಶ್ಯೂರೆನ್ಸ್ ಇದೆ ಸರ್ ನಮ್ಮಲ್ಲಿ, ಬೈಬ್ಯಾಕ್ ಅಶ್ಯೂರೆನ್ಸ್ ಇದೆ. ಈಗ ಹೆಂಗೆ ಅಂದ್ರೆ ಡೀಲರ್ಸ್ ಗಾಡಿ ತೊಗೊಂಡಿರ್ತಾರೆ ನಮ್ಮಲ್ಲಿ, ಸೊ ಅವ್ರಿಗೆ 1 ವರ್ಷವರೆಗೂ ಗಾಡಿ ಅಕಸ್ಮಾತ್ ಮೂವ್ ಆಗಿಲ್ಲ ಅನ್ಕೊಳ್ಳಿ, ಕೆಲವೊಂದು ಸಿಚುವೇಶನ್ ಆ ಥರ ಆಗ್ಬಿಡುತ್ತೆ, ಈಗ ಗಾಡಿ 1 ವರ್ಷದಿಂದ ಗಾಡಿ ಮೂವೇ ಆಗಿರಲ್ಲ ಅಂತ, ಹಾಂ ಆ ಥರ ಆಗ್ಬಿಡುತ್ತೆ. ಬಟ್ ಆಗ ಬೈಬ್ಯಾಕ್ ಅಶ್ಯೂರೆನ್ಸ್ ಮಾಡ್ಕೋತೀವಿ. ಆ 1 ವರ್ಷ ಗಾಡಿ ಮೂವ್ ಆಗಲಿದೆ, ನಮ್ದೇನು ನಮ್ಮಿಂದ ಇನ್ವಾಯ್ಸ್ ಡೇಟ್ ಏನಿದೆ ಅಲ್ಲಿಂದ 1 ವರ್ಷದೊಳಗೆ ನಿಮ್ಗೆ ಏನಾದ್ರು ಗಾಡಿ ಮೂವ್ ಆಗಲಿ ಅಂದ್ರೆ ನಾವು ಪರ್ಚೇಸ್ ಮಾಡ್ತೀವಿ, ಆ ಗಾಡಿ ನಾವೇ ಬೈಬ್ಯಾಕ್ ಮಾಡ್ತೀವಿ ಸರ್ ಅದನ್ನು. ಆ ಥರ ಬೈಬ್ಯಾಕ್ ಅಶ್ಯೂರೆನ್ಸ್ ಇದೆ, ರೆಂಟಲ್ ಸಪೋರ್ಟ್ ಇದೆ ನಮಗೆ, ಸ್ಟೋರ್ ಲೊಕ್ಯಾಲಿಟಿ ನಾವೇ ಇದು ಮಾಡ್ಕೊಡ್ತೀವಿ, ಒಳ್ಳೆ ಆಪರ್ಚುನಿಟಿ ಇದೆ ಸರ್. ನಿಮಗೆ ಪರ್ಚೇಸ್ ಮಾಡುವ ಇಂಟ್ರೆಸ್ಟ್ ಇತ್ತು ಅಂದ್ರೆ ಬಂದಿ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಹಾಕಿರ್ತೀನಿ. ಸರ್ ಹಿಂಗೆ ಆಲ್ರೆಡಿ ವಿಡಿಯೋಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಕಸ್ಟಮರ್ಸ್ ಹೆಂಗಾಗುತ್ತಂದ್ರೆ ನೀವು ಸ್ಟೋರ್ಗೆ ಬನ್ನಿ ಒಂದ್ಸರಿ, ಸ್ಟೋರ್ಗೆ ಬಂದು ನಿಮಗೆ ಫಿಸಿಕಲ್ ಆಗಿ ಗಾಡಿ ಟೆಸ್ಟೇ ಮಾಡಿ. ಯಾವುದೇ ಒಂದು ನಾನು ಈಗ ನಮ್ಮ ಸ್ಟೋರ್ ಅಂತಾನೆಲ್ಲ, ನೀವು ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಪರ್ಚೇಸ್ ಮಾಡ್ಬೇಕು ಅಂತ ಯಾವುದೇ ವೆಹಿಕಲ್ ಯಾವುದೇ ಒಂದು ನಾನು ಒಂದ್ ಫ್ಯೂ ಟಿಪ್ಸ್ ಕೊಡ್ತೇನೆ ನಿಮ್ಗೆ. ಗಾಡಿ ತಗೊಳ್ಬೇಕಾದ್ರೆ ನೀವು ನಿಮ್ದು ಮೈನ್ ಏನಾಗುತ್ತೆ ಸರ್ ಗೊತ್ತಾ, ಈಗ ಕೆಲವರು ಹಿಂಗೆ ಹೆಂಗಿರ್ತಂದ್ರೆ ನಾವು ಓಡಾಡೋದೇ ಒಂದು 60-70 ಕಿಲೋಮೀಟರ್ ಡೈಲಿ, ಹೋಗಕ್ 30 ಬರೋದ್ 35, ಬಟ್ ನನಗೆ 200 ಕಿಲೋಮೀಟರ್ ರೇಂಜ್ ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಬಟ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ನಿಮ್ ಯುಟಿಲೈಸೇಷನ್ ಎಷ್ಟು ಬೇಕು ಅನ್ನೋ ಒಂದು ಇದನ್ನ ಮಾತ್ರ ನೀವು ನೋಡ್ಕೊಂಡು ಆತರ ಒಂದು ಕೀ ಪಾಯಿಂಟ್ಸ್ ತಗೊಳ್ಳಿ. ಯಾವುದೇ ಗಾಡಿನ ಫಸ್ಟ್ ನೀವು ಟೆಸ್ಟ್ ಡ್ರೈವ್ ಮಾಡಿ ಗಾಡಿ ಯಾವ್ದು. ಈಗ ತುಂಬಾ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಏನಾಗುತ್ತೆ, ಲುಕ್ ತುಂಬಾ ಚೆನ್ನಾಗಿರುತ್ತೆ, ಬಟ್ ಪರ್ಫಾರ್ಮೆನ್ಸ್ ಮತ್ತೆ ರೇಂಜ್ ಅಂತ ಹೇಳಿದಾಗ ಒಂದೊಂದ್ಸರಿ ನಾವು ಒಂದು ಕಸ್ಟಮರ್ಗೆ ಒಂದು ರೇಂಜ್ ಹೇಳಿರ್ತೀವಿ, ಒಂದೊಂದ್ಸರಿ ಆ ರೇಂಜ್ ಎಸ್ಟಿಮೇಟೆಡ್ ರೇಂಜ್ ಬರಲ್ಲ ಕಸ್ಟಮರ್ಸ್ಗೆ. ಸೊ ಹಾಗೇನಾಗುತ್ತೆ, ನೀವು ಖುದ್ದಾಗ ಸ್ಟೋರ್ಗೆ ಬಂದ್ಬಿಟ್ಟು ಟೆಸ್ಟ್ ಡ್ರೈವ್ ಮಾಡಿ, ಟೆಸ್ಟ್ ಡ್ರೈವ್ ಮಾಡಿ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ರೇಂಜ್ ಇನ್ನೊಂದು ಏನಂದ್ರೆ ನೀವು ಓಡಿಸೋದ ಮೇಲೆ ಡಿಪೆಂಡ್ ಆಗುತ್ತೆ, ಒಬ್ಬರು ಏನ್ ಮಾಡ್ತಾರೆ ಫುಲ್ ಥ್ರಾಟಲ್ ಕೊಡ್ತಾರೆ, ಅವಾಗ ಏನಾಗುತ್ತೆ ರೇಂಜ್ ಸಡನ್ ಆಗಿ ಡೌನ್ ಆಗಿ ಆಗುತ್ತೆ. ನೀವು ಓಡಿಸೋದ ಮೇಲೆ ನಿಮ್ಮ ರೇಂಜ್ ಸಹ ಇರುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ತುಂಬಾ ಸಪೋರ್ಟಿವ್ ಆಗಿ ನಿಮ್ಗೆ, ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸ್ಟೋರ್ ವಿಸಿಟ್ ಮಾಡಿ. ಬಾಯ್.